ಇಬ್ಬಡ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಕೇಸ್ಗೆ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಹೊಸ ಟ್ವಿಸ್ಟ್ ಏನು ಅಂತ ಹೇಳಿದ್ರೆ, ಇದೀಗ ಮುಖ್ಯಮಂತ್ರಿಗಳ ಕುಟುಂಬದ ವಿರುದ್ಧವಾಗಿಯೇ ಅವರ ಕುಟುಂಬದ್ದೇ ಸದಸ್ಯರು ಅವರ ಮೇಲೆ ಕೇಸ್ ಹಾಕಿರೋದು ಅಂತ. ಏನ್ ವಿಚಾರ? A4 ಜೆ ದೇವರಾಜು ಅಣ್ಣನ ಮಗಳು ಜಮುನಾ ಅಂತ, ಇವರೇನು ಮಾಡ್ತಾರೆ, ಒಂದು ಕೇಸ್ ಹಾಕ್ತಾರೆ. ಏನಪ್ಪ ಈ ಕೇಸು ಅಂತ ಹೇಳಿದ್ರೆ, ಈಗ ಮುಡಾದಲ್ಲಿರ್ತಕ್ಕಂಥ ಸ್ವತ್ತು ನಿಜವಾಗಿಯೂ ಪಾರ್ವತಿ ಅವರ ಸಹೋದರನಿಗೆ ಸೇರಿದ್ದಾ ಸೇರಿಲ್ವಾ, ಇದು ಸರ್ಕಾರದ್ದೇ ಜಮೀನಾಗಿತ್ತಾ, ಸರ್ಕಾರ ಜಮೀನಿಗೆ ನಕಲಿ ಪತ್ರಗಳನ್ನು ಸೃಷ್ಟಿ ಮಾಡಿ ಆ ಮೂಲಕವಾಗಿ ಅವರೇ ಮಾಲೀಕರು ಅಂತ ತೋರಿಸ್ಕೊಂಡು ಅದನ್ನು ಸಹೋದರಿಗೆ ದಾನ ಮಾಡದಂತೆ ಮಾಡಿ ಆ ಸಹೋದರಿಯ ಆ ಜಮೀನನ್ನು ಮುಡ ವಶಪಡಿಸಿಕೊಳ್ಳಲಾಗಿ ಅದಕ್ಕೆ ನಮಗೆ ಬದಲಿ ನಿವೇಶನ ಬರಬೇಕು ಅಂತ ಇವರು ಅರ್ಜಿ ಹಾಕ್ಕೊಂಡಾಗ ಅವ್ರಿಗೆ ಅಲ್ಲಿ ಸೈಟ್ಗಳು ಸಿಕ್ತು. ಕೋಟಿಗಟ್ಟಲೆ ಬೆಲೆ ಬಾಳುತ್ತೆ, 14 ನಿವೇಶನಗಳ ವಿಚಾರ ಇದು, ಕಬಳಿಸ್ಬಿಟ್ಟಿದ್ದಾರೆ, ಲೂಟಿ ಮಾಡಿಬಿಟ್ಟಿದ್ದಾರೆ ಅಂತ ಆರೋಪ ಬಂತಲ್ಲ, ಲೋಕಾಯುಕ್ತ ಆಯಿತು, ED ಆಯಿತು, CBIಯು ಎಂಟ್ರಿ ಆಗಬೇಕಾ ಬೇಡವಾ ಅಂತ ಅದ್ರ ಬಗ್ಗೆ ಕೂಡ ನ್ಯಾಯಾಲಯದಲ್ಲಿ ವಿಚಾರಗಳು ನಡೀತಾ ಇದೆ. ಇದರ ಮಧ್ಯದಲ್ಲಿ ಇಲ್ಲೇನಾಗಿದೆ ಅಂದರೆ, ಈ ಜಮೀನು ಇದೆಯಲ್ಲ, ಈ BN ಪಾರ್ವತಿಯವರ ಸದ್ಯದ ಒಡೆತನದಲ್ಲಿರತಕ್ಕಂಥ ಜಮೀನು, ಪಾರ್ವತಿಯವರು ಏನು ಮಾಡಿದ್ದಾರೆ ಅದನ್ನೀಗ, ನನಗೆ ನಮ್ಮ ಯಜಮಾನರ ಮರ್ಯಾದೆ ಘನತೆ ಗೌರವ ಇವೆಲ್ಲವುಗಳಿಗಿಂತ ಯಾವುದೇ ಸ್ವತ್ತು ನನಗೆ ದೊಡ್ಡದಲ್ಲ, ನನ್ನ ಅವರ ರಾಜಕೀಯ ಜೀವನ ತುಂಬ ಗೌರವಿಸಲ್ಪಡ್ತಕ್ಕಂಥ ಜೀವನ ಅದು, ಯಾವುದು 14 ಸೈಟು 15 ಸೈಟ್ ನನಗೆ ವಿಚಾರ ಅಲ್ವೇ ಅಲ್ಲ, ನನಗೆ ಇದ್ಯಾವುದೇ ನಿವೇಶನಗಳು ಬೇಡವೇ ಬೇಡ ಅಂಥೇಳಿ ಅದನ್ನು ಆಲ್ರೆಡಿ ಅವ್ರು ಮುಡಾಗ ವಾಪಸ್ ಮಾಡಿದ್ದಾಯಿತು. ಕೇಸ್ ಏನಾದರೂ ನಡ್ಕೊಳ್ಳಿ, ಅದು ಕೇಸ್ ಅದು ಬೇರೆ ಲೆಕ್ಕಾಚಾರ, ಅದು ಕೇಸ್ ಲೆಕ್ಕಾಚಾರ ಬೇರೆ. ತಪ್ಪು ಮಾಡಿದಾರ ತಪ್ಪು ಮಾಡಿಲ್ವಾ ಸಿದ್ದರಾಮಯ್ಯನವರು ಅಥವಾ ಪಾರ್ವತಿಯವರು, ಅದು ತೀರ್ಪು ಬರುತ್ತೆ, ಅವಾಗ ತಪ್ಪಾಗಿದ್ದರೆ ಅದ್ರ ಪ್ರಕಾರ ಕಾನೂನು ಕ್ರಮ ಜರುಗುತ್ತೆ. ಆದರೆ ಇವರು ಆಲ್ರೆಡಿ ಇದು ವಾಪಸ್ ಕೊಟ್ಟಾಗಿದೆ. ಇಲ್ಲೇನು ಬಿದ್ದಿದೆ ದಾವೆ ಅಂತ ಹೇಳಿದ್ರೆ, ಪಾರ್ವತಿಯವರ ವಿರುದ್ಧವಾಗಿ ನೋಡಿ, ಈ ಜಮೀನು ಸಿದ್ದರಾಮಯ್ಯ ಅವರ ತಮ್ಮ ಅಂತ, ಸಿದ್ದರಾಮಯ್ಯನವರು ತಮ್ಮ ಜಮೀನು ಅಂತ ಹೇಳ್ಕೊಳ್ತಾ ಇದ್ದಾರಲ್ಲ, ಇದರ ಸಂಬಂಧ ಕೇಸ್ ಆಗಿದೆ. ಕೆಸರೆ ಗ್ರಾಮದ ಸರ್ವೆ ನಂಬರ್ 464 ಜಮೀನಿನಲ್ಲಿ ನನಗೂ ಭಾಗ ಬರಬೇಕು, ನಮ್ಗೆ ಕೊಟ್ಟೇ ಇಲ್ವಲ್ಲ, ಇದು ಪಿತ್ರಾರ್ಜಿತ ಆಸ್ತಿ, ಅದು ಅಪ್ಪನಿಂದ ಬಂದಿರೋ ಸ್ವತ್ತು, ಈ ಪಿತ್ರಾರ್ಜಿತ ಆಸ್ತಿಯಲ್ಲಿ ನನಗೂ ಪಾಲ್ಕೊಡಿ ಅಂಥೇಳಿ ಜಮುನಾ ಅವರು ಇದೀಗ ಕೇಸನ್ನು ಹಾಕ್ಕೊಂಡಿದ್ದಾರೆ. ಮೈಸೂರಿನ ಸಿವಿಲ್ ಕೋರ್ಟ್ನಲ್ಲಿ ಕೇಸ್ ದಾಖಲಾಗುತ್ತೆ. CM ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಅವರ ವಿರುದ್ಧವಾಗಿಯೂ ಕೂಡ ದಾವೆ ಹೂಡಲಾಗಿದೆ. ಮುಡಾ ಕಮಿಷನರ್ ಹಾಗೂ DCಯನ್ನು ಕೂಡ ಪಾರ್ಟಿ ಮಾಡಲಾಗಿದೆ. ಇಲ್ಲಿ ಅವರು ಕೂಡ ಈ ಒಂದು ವಿಚಾರದಲ್ಲಿ ಪಾರ್ಟಿ ಆಗಿರ್ತಾರೆ. ಇದೀಗ CM ಅವರ ಸಂಬಂಧಿಕರೇ ಆಗಬೇಕು ಇವರು, ವಿಶೇಷವಾಗಿ ಅದರಲ್ಲೂ ಜಾಸ್ತಿ ಸಂಬಂಧಿಕರು ಅಂದರೆ ಪಾರ್ವತಿಯವರಿಗೆ ಸಂಬಂಧಿಕರಾಗಬೇಕು. ಈ ಜಮೀನು ತಮಗೂ ಪಾಲು ಬರಬೇಕು ಅಂಥೇಳಿ ಅವರು ದಾವೆಯನ್ನು ಹೂಡಿದ್ದಾರೆ. ನಾನ್ನೂರ ಕೆಸರೆಯ 3 ಎಕರೆ 16 ಗುಂಟೆ ಜಮೀನೇನಿತ್ತು, ಆ ಒಂದು ಜಮೀನು ನಮಗೂ ಕೂಡ ಸೇರಬೇಕು ಅಂತ ಹೇಳಿ ಇದೀಗ ಜಮೀನಿನ ಮೂಲ ಮಾಲೀಕ ದೇವರಾಜು ಏನಿದ್ರು ಆ ದೇವರಾಜು ಅವರ ಸಹೋದರನ ಪುತ್ರ ಜೊತೆಗೆ ಪುತ್ರಿಯವರು ಈಗ ದಾವೆಯನ್ನು ದೂಡಿರ್ತಕ್ಕಂಥದ್ದು. ಮುಖ್ಯವಾಗಿ ಆ ಒಂದು ಜಮೀನನ್ನ ನಮಗೆ ಮೋಸ ಮಾಡಿ ಮಾರಾಟ ಮಾಡಲಾಗಿದೆ, ಹೀಗಾಗಿ ನಮಗೆ ಅದರಲ್ಲೂ ಕೂಡ ಪಾಲು ಬರಬೇಕು ಅಂತ ಹೇಳಿ ಈಗ ದಾವೆಯನ್ನು ದೂಡುವ ಮುಖಾಂತರ, ದೂರನ್ನು ದಾಖಲಿಸುವ ಮುಖಾಂತರ ನ್ಯಾಯಕ್ಕಾಗಿ ಅಂಗ್ಲಾಚಿದ್ದಾರೆ. ಈಗ ನನ್ನೊಟ್ಟಿಗೆ ಸ್ವತಃ ದೂರನ್ನು ದಾಖಲಿಸಿರುವಂತಹ ಜಮುನಾ ಅವರಿದ್ದಾರೆ, ನಾನು ಮಾತನಾಡ್ತಾ ಹೋಗ್ತೇನೆ. ಅಮ್ಮ, ಈಗ ಮೊದಲಿಗೆ ಈಗಾಗಲೇ ಮುಖ್ಯಮಂತ್ರಿಗಳವರ ಪತ್ನಿಯವರು ಆ ಜಮೀನನ್ನು ಜಮೀನು ಅವ್ರಿಗೆ ಅವ್ರ ಹತ್ರ ಇದೆ, ಅಂದರೆ ಅವರ ಬಾಮೈದ ಮಲ್ಲಿಕಾರ್ಜುನ ಅವರು ದೇವರಾಜು ಅಂದರೆ ನಿಮ್ಮ ಚಿಕ್ಕಪ್ಪ ಅವ್ರ ಹತ್ರ ತೆಗೆದುಕೊಂಡಿದ್ದಾರೆ, ಇಷ್ಟೆಲ್ಲ ಇದೆ, ಇದ್ರ ನಡುವೆ ನಿಮ್ಮದೊಂದು ನಮಗೆ ಭಾಗ ಬರಬೇಕು. ಅದು ನಾವು ನಮ್ಮ ಚಿಕ್ಕಪ್ಪನ ಹತ್ರ ಕೇಳ್ತಾ ಇದ್ದೀವಿ ಸರ್, ಅಷ್ಟೇ. ನಾವು ಯಾರು ಕೊಟ್ಟಿದ್ದಾರೆ ಬಿಟ್ಟಿದ್ದಾರೆ ಅದು ನಮಗೆ ಬೇಡಿ, ನಮ್ಮ ಚಿಕ್ಕಪ್ಪ ಅವ್ರು ನಮಗೆ ನಮ್ಮ ಆಸ್ತಿನ ನಮಗೆ ಕೊಡಲಿ ಅಂತ ಕೇಳ್ಕೊತಾ ಇದ್ದೀವಿ ಅಷ್ಟೇ. ಅಂದರೆ ನಿಮಗೆ ಇಷ್ಟು ದಿನ ಗೊತ್ತಿರಲಿಲ್ವಾ ಅದು? ಇಲ್ಲ ಸರ್, ಗೊತ್ತಿಲ್ಲ ನಮಗೆ, ವಿಷಯನೇ ಗೊತ್ತಿಲ್ಲ ನಮಗೆ. ಯಾವಾಗ ಗೊತ್ತಾಯ್ತು? ಈಗ ನ್ಯೂಸ್ ಚಾನಲ್ ಬಂದ್ಮೇಲೆ ಗೊತ್ತಾಗಿದ್ದು ನಮಗೆ. ಅದರಿಂದ ತಮ್ಮ ತಾಯಿನ ಕರ್ಕೊಂಡು ಹೋಗ್ಬಿಟ್ಟು ಅವರು ಮೋಸವಾಗಿ ಸೈನ್ ಮಾಡಿಸ್ಕೊಂಡಿದ್ದಾರೆ, ಆಸ್ತಿನ ಡಿವೈಡ್ ಮಾಡ್ಕೊಡ್ತೀನಿ ಅಂತೇಳಿ. ಅದರಿಂದ ಈಗ ಅದು ನನ್ನ ಗಮನಕ್ಕೆ ಬಂದ್ಮೇಲೆ ನಾನು ಈಗ ಕೇಸ್ ಹಾಕಿದ್ದೀನಿ ಅವ್ರ ಮೇಲೆ, ತಮ್ಮನ ಮೇಲೂ ಹಾಕಿದ್ದೀನಿ, ಅವ್ರ ಮೇಲೂ ಹಾಕಿದ್ದೀನಿ. ಅಲ್ಲ, ಈಗ ಮುಖ್ಯವಾಗಿರುವಂತ ಪ್ರಶ್ನೆ ಏನಂದ್ರೆ, ನಿಮ್ಮ ದೇವರಾಜ್ ಅವ್ರು ಅಂದ್ರೆ ನಿಮ್ಮ ಚಿಕ್ಕಪ್ಪ ಅವ್ರು ಏನಿದ್ದಾರೆ, ಅವರು ಜಮೀನನ್ನ ಭಾಗ ಮಾಡ್ಕೊಂಡು ಅವ್ರ ಹೆಸರು ಮಾಡ್ಕೊಂಡಿರ್ಲಿಲ್ವಾ? ಗೊತ್ತಿಲ್ಲ ಸರ್ ನಮ್ಗೆ, ವಿಷಯನೇ ಗೊತ್ತಿಲ್ಲ ನಮ್ಗೆ. ಅಲ್ಲ, ಈಗ ನಿಮ್ ತಂದೆಯವ್ರಿಗೆ ಭಾಗ ಇರ್ಲಿಲ್ವಾ ಬೇರೆ ಜಮೀನು ಇದಕ್ಕೆ ಸಂಬಂಧಪಟ್ಟಂತೆ? ನಮ್ ತಂದೆಯವ್ರಿಗಿತ್ತು, ಆದ್ರೆ ಇವ್ರಿಗೆ ಬರ್ಕೊಟ್ಟಿದ್ರು ಅವರು, ನಮ್ ತಂದೆಯವರು ಕೊಟ್ಟಿದ್ದು, ಅದರಲ್ಲಿ ನಮಗೆ ಭಾಗ ಬರಬೇಕು. ಈಗ ನೀವು ಅಲ್ಲಿ ಏನಂತ ಕಂಪ್ಲೇಂಟ್ ಕೊಟ್ಟಿದ್ರಿ, ಎಲ್ಲೆಲ್ಲ ಕಂಪ್ಲೇಂಟ್? ಈಗ ನಮ್ಮ ಆಸ್ತಿ ಬರಬೇಕು ನಮಗೆ ಅಷ್ಟಕ್ಕೆ. ಅಂದ್ರೆ ಇಲ್ಲಿ ನಿಮಗೆ ಮುಖ್ಯಮಂತ್ರಿಗಳ ಕುಟುಂಬಕ್ಕಾಗಲಿ ನಿಮಗಾಗಲಿ ಸಂಬಂಧಪಟ್ಟಿಲ್ಲ, ಇಲ್ಲಿ ದೇವರಾಜ್ ಅವರು ನಿಮಗೆ ಮೋಸ ಮಾಡಿದ್ದಾರೆ. ಹೌದು ಹೌದು. ದೇವರಾಜ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಿರಾ? ಇಲ್ಲ ಸರ್. ಈಗ ಏನು ಒತ್ತಾಯ ಮಾಡ್ತೀರಾ ಹಾಗಾದ್ರೆ ಕೊನೆಯಲ್ಲಿ? ಈಗ ನಮ್ಮ ಆಸ್ತಿ ನಮಗೆ ಬರಬೇಕು, ಹಾಗಾಗಿ ನಾವು ಕೋರ್ಟ್ಗೆ ದಾವೆ ಹಾಕೊಂಡಿದ್ದೀವಿ, ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಕೊಡಲಿ.
ಒಟ್ಟಿನಲ್ಲಿ ದೇವರಾಜು ಅವ್ರನ್ನ ಸಂಪರ್ಕ ಮಾಡಿ ಅವ್ರ ಜೊತೆ ಏನಾದ್ರು ನನ್ಗೆ ಯಾಕಿಂಗ್ ಮೋಸ ಮಾಡಿದ್ಯಾ ಕೇಳಿದೆ ಅವ್ರನ್ನ. ನಾವು ಸ್ಟಾರ್ಟಿಂಗ್ ಅಲ್ಲೇ ಕೇಳಿದೆ ಅವ್ರಿಗೆ ಸೈನ್ ಹಾಕಂದ್ಮೇಲೆ ಒಂದು 2 ವರ್ಷ ಕೇಳಿದೆ ಏನಿಲ್ಲ ಮಾಡಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವರು ಒಂದು 2-3 ವರ್ಷ ಹಂಗೆ ಸಬ್ಬು ಬೆಳ್ಕೋ ಬಂದರು. ಎಷ್ಟೊತ್ತಿ ಕೇಳೋದು ನಾವೇನ್ಬಿಟ್ಟು ನಾವು ಸುಮ್ಮನಾದ್ವಿ. ಆಸ್ತಿ ನಮ್ಮದು ಇದ್ದೇ ಇರುತ್ತೆ, ಇಲ್ಲೂ ಹೋಗಲ್ಲ ಅಂತ ಅಂದ್ಬಿಟ್ರೆ ಅನ್ಕೊಂಡ್ವಿ. ಆ ನಂಬಿಕೆ ಮೇಲೆ ಇದಕ್ಕೆ ನಮ್ಗೆ ಅನ್ಯಾಯ ಆಗಿದೆ. ಅಲ್ಲ ಈಗ ನಿಮಗೆ ಅವರು ದೇವರಾಜ್ ಅವರು ಮಲ್ಲಿಕಾರ್ಜುನ ಅವ್ರಿಗೆ ಮಾರಿದ್ಮೇಲೆ ಈಗ ಒಂದು 4 ತಿಂಗಳಿಂದ ಮೂಡ ಕೇಸ್ ಇದೆಲ್ಲ ಆದ್ಮೇಲೆ ಆಗಿದ್ರು ಕೂಡ ಗೊತ್ತಾಗ್ಲಿಲ್ವಾ ನಿಮಗೆ? ಯಾವಾಗ ಈಗ ಮೂಡ ಹಗರಣದ ಬಗ್ಗೆ ಯಾವಾಗ ವಿಷಯ ಹೊರಬಂತು ಆಗ ನಮಗೆ ಗೊತ್ತಾಯಿತು. ನಮ್ಮ ದೇವರಾಜ್ ಅವ್ರ ಹೆಸರಿದ್ದದ್ದು, ನಮ್ಮ ಜಮೀನು ಇದ್ದದ್ದು, ಸರ್ವೆ ನಂಬರು ಇವೆಲ್ಲ ಆಗಲೇ ನಮಗೆ ಪತ್ತೆ ಆಗಿದ್ದು. ಆಮೇಲೆ ಗೊತ್ತಾದಾಗ ನಾವು ಕೇಳಕ್ಕೆ ಹೋಗಿಲ್ಲ, ಯಾಕೆಂದ್ರೆ ಮಾರಾಟ ಆಗಿದ್ದೆ, ಮುಂದೆ ನಮ್ಮದೇ ಆದಂಥ ದಾರಿ ನಮ್ಮಲ್ಲಿ ನಾವು ಇದು ಮಾಡೋದು ಅಂದ್ಬಿಟ್ಟು ಸುಮ್ಮನೆ ಆಗಿದ್ವಿ. ಬಟ್ ಈಗ ನನ್ನ ಹೆಸರಲ್ಲಿದೆ, ನಾನು ಹೆಂಗಾದ್ರೂ ಮಾರ್ಕೊಂಡಿದ್ದೀನಿ ಆ ಥರ ಏನಾದರೂ ಇಲ್ವಲ್ಲ, ಅವ್ರ ಆಸ್ತಿ ಹೆಂಗಾಗುತ್ತೆ? ಈಗ ಅದಕ್ಕೆ ಕೋರ್ಟು ತೀರ್ಮಾನ ಕೊಡುತ್ತೆ ಬಿಡಿ, ಅವ್ರ ಆಸ್ತಿ ಅಂದ್ರೆ ಅವ್ರ ದಾರಿ, ನಮ್ಮ ಆಸ್ತಿ ನಮಗೆ ಬರಲಿ. ಇದಿಷ್ಟು ದೇವರಾಜು ಮೇಲೆ ದೂರನ್ನು ದಾಖಲಿಸಿರುವಂತಹ ಮಂಜುನಾಥ್ ಸ್ವಾಮಿ ಮತ್ತು ಜಮುನಾ ಅವರ ಮಾತುಗಳು. ಮುಖ್ಯವಾಗಿ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂತಹ 3 ಎಕರೆ ಅಂದರೆ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿಯವರಿಗೆ ದಾನವಾಗಿ ಬಂದಿದ್ದಂತಹ 3 ಎಕರೆ 16 ಗುಂಟೆ ಜಮೀನೇನಿದೆ ಅದು ದೇವರಾಜು ಮಾರಾಟ ಮಾಡಿರ್ತಕ್ಕಂಥ ಜಮೀನು, ಅದರಲ್ಲಿ ನಮಗೂ ಕೂಡ ಭಾಗ ಬರಬೇಕು ಅಂತ ಹೇಳಿ ಈಗ ದಾವೆಯನ್ನು ಮಾಡಲಾಗಿದೆ. ಇನ್ನು ಕೋರ್ಟಲ್ಲಿ ಯಾವ ರೀತಿಯಾದಂತಹ ಒಂದು ತೀರ್ಪು ಬರುತ್ತೆ, ಇದು ಎಲ್ಲಿ ಯಾವ ರೀತಿಯಾಗಿ ತನಿಖೆ ನಡೆಯುತ್ತೆ ಅನ್ನೋದೇ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಕ್ಯಾಮರಾ ಪರ್ಸನ್ ಜೀವನ್ ಜೊತೆ ಪ್ರಿನ್ಸೆಸ್ TV5 ಮೈಸೂರು.